ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ಅಕ್ಟೋಬರ್ 2024 ನೆಕ್ಸ್ಟ್ ಮಂತ್ ಏನು ಬರ್ತಾ ಇದೆ ಆ ಮಂತಲ್ಲಿ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ಫೀಲಿಂಗ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಪೈಲ್ 1 ಪೈಲ್ 2 ಅಂತ 2 ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನಿಮ್ಮ ಹೆಸರಿನ ಮೊದಲನೆಯ ಲೆಟರ್ ಅಕ್ಷರವನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಪೈಲ್ 1 ಪೈಲ್ 2 ನೋಡ್ಕೊಳ್ಳಿ, ಯಾವ್ಯಾವ ಪೈಲ್ಸ್ ಇದ್ದಾವೆ ಅಂಥೇಳಿ. ಆ್ಯಂಡ್ ಯು ಕ್ಯಾನ್ ಚೂಸ್, ಓಕೆ, ಯು ಕ್ಯಾನ್ ಚೂಸ್ ಆ್ಯಂಡ್ ಯು ಕ್ಯಾನ್ ಸಿ ದ ರೀಡಿಂಗ್. ಇಲ್ಲಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಚೂಸ್ ಮಾಡಬೇಕು, ನಾಟ್ ಯುವರ್ ಪರ್ಸನ್ಸ್. ಓಕೆ ಗೈಸ್, ಸೊ ಐ ಥಿಂಕ್ ಪೈಲ್ 1 ಪೈಲ್ 2 ನೋಡ್ಕೊಂಡಿದ್ದೀರಾ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಪೈಲ್ 1. ಓಕೆ, ಸೊ ಪೈಲ್ 1 ಯಾರ್ಯಾರಿದ್ದೀರಾ ನಿಮ್ಮ ರೀಡಿಂಗ್ ಮಾಡೋಣ. ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಫೀಲಿಂಗ್ಸ್ ಮೇ ಬಿ ಅವರು ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಥವಾ ಅವರು ಹೇಳ್ದೇನು ಇರ್ಬೋದು. ದಿಸ್ ಈಸ್ ಅ ಸೀಕ್ರೆಟ್ ಲವ್ ನೋಟ್ಸ್, ಹಾಗಾಗಿ ನೋಡೋಣ. ಸೊ ಏನು ಮೆಸೇಜಸ್ ಬರ್ತಿದೆ ನೆಕ್ಸ್ಟ್ ಮಂತ್ಗಾಗಿ. ಥಿಂಕಿಂಗ್ ಅಬೌಟ್ ಯು, ಸೊ ಫಸ್ಟ್ ಮೆಸೇಜಸ್ ಥಿಂಕಿಂಗ್ ಅಬೌಟ್ ಯು ಬರ್ತಾ ಇದೆ. ಫಸ್ಟ್ ಎಲ್ಲ ಮೆಸೇಜಸ್ ಓಪನ್ ಮಾಡ್ತೀನಿ, ದೆನ್ ಐ ವಿಲ್ ಗಿವ್ ಯು ದ ರೀಡಿಂಗ್. ಸ್ಟಕ್ ಎವ್ರಿವೇರ್, ಓಕೆ, ಫ್ಯಾನ್ ಆನ್ ಆನ್ ಇರೋದ್ರಿಂದ ಇದೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ನ್ಯೂ ಬಿಗ್ನಿಂಗ್ಸ್ ಆರ್ ಕಮಿಂಗ್ ಸೂನ್. ಐ ವಾಂಟ್ ಟು ಕಿಸ್ ಯು. ಐ ನೋ ಯು ಸ್ಟಿಲ್ ಕೇರ್ ಫಾರ್ ಮೀ. ಐ ವಾಂಟ್ ಯು. ಐ ವಿಲ್ ಅನ್ಬ್ಲಾಕ್ ಯು. ಓಕೆ, ಸೊ ಗೈಸ್, ಇಲ್ಲಿ ಸ್ವಲ್ಪ ಫ್ಯಾನ್ ಆನ್ ಇರೋದ್ರಿಂದ ಮೆಸೇಜಸ್ ಹಾರ್ತಾ ಇದ್ದಾವೆ. ಇಟ್ಸ್ ಓಕೆ, ಐ ವಿಲ್ ಕೀಪ್ ಇಟ್ ಆ್ಯಂಡ್ ಐ ವಿಲ್ ಜಸ್ಟ್ ಗಿವ್ ಯು ರೀಡಿಂಗ್. ಸ್ವಲ್ಪ ಶಾರ್ಟ್ ರೀಡಿಂಗೇ ಇರುತ್ತೆ, ಐ ಹೋಪ್ ಸೊ. ಸೊ ಗೈಸ್, ನೆಕ್ಸ್ಟ್ ಮಂತ್ಗಾಗಿ ಮೆಸೇಜಸ್ ನೋಡಿ, ವೆರಿ ಕ್ಲಿಯರ್ ಇದೆ ದ್ಯಾಟ್ ದಿಸ್ ಪರ್ಸನ್, ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದೀರಾ, ಅವರು ಫಸ್ಟ್ ಆಫ್ ಆಲ್ ನಿಮ್ಮನ್ನ ತುಂಬ ಮಿಸ್ ಮಾಡ್ತಿದ್ದಾರೆ ಅನ್ಬೋದು, ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ದೇ ಆರ್ ಆ್ಯಕ್ಚುಲಿ ಥಿಂಕಿಂಗ್ ಅಬೌಟ್ ಯು ಇನ್ ದಿಸ್ ಮೂಮೆಂಟ್ ಅಂತ ಬರ್ತಾ ಇದೆ. ಆ್ಯಂಡ್ ಅವ್ರ ಫೀಲಿಂಗ್ಸ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಇದ್ದಾರೆ, ತುಂಬ ಎಕ್ಸೈಟೆಡ್ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡಿದ್ರೂ ಮಾಡ್ಬೋದು, ಇಲ್ಲ ಅಂದ್ರೂ ಇಲ್ಲ, ಬಿಕಾಸ್ ದಿಸ್ ಪರ್ಸನ್ ಇಸ್ ಸ್ಟಕ್ ಎವ್ರಿವೇರ್, ಸ್ಟಕ್ ಎವ್ರಿವೇರ್ ಮೆಸೇಜ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ತುಂಬ ಸ್ಟಕ್ ಆಗಿದ್ದಾರೆ ಇವರು ಇವ್ರ ಲೈಫಲ್ಲಿ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ನಡುವೆ ನ್ಯೂ ಬಿಗ್ನಿಂಗ್ಸ್ ಬರೋದೂ ಚಾನ್ಸಸ್ ಇದ್ದಾವೆ ಅಂತಲೂ ಇಲ್ಲಿ ಮೆಸೇಜ್ ಇದೆ, ಅಥವಾ ಈ ಪರ್ಸನ್ಗೆ ನಿಮ್ಮಿಬ್ಬರ ನಡುವೆ ಒಂದು ನ್ಯೂ ಬಿಗ್ನಿಂಗ್ಸ್ ಬೇಕಾಗಿದೆ ಅಂತಲೂ ಹೇಳ್ಬೋದು. ಓಕೆ, ಐ ವಾಂಟ್ ಟು ಕಿಸ್ ಯು ಬರ್ತಾ ಇದೆ. ಸೊ ಮೇ ಬಿ ದಿಸ್ ಪರ್ಸನ್ ಈಸ್ ರೊಮ್ಯಾಂಟಿಕ್ಲಿ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಸೊ ಥಿಂಕಿಂಗ್ ಅಬೌಟ್ ಯು ಬರ್ತಾ ಇದೆ, ಕಿಸ್ ಮಾಡಬೇಕು ಅಂತಲೂ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅಕ್ಟೋಬರ್ ಮಂತಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಿಸ್ ಯು, ಅಥವಾ ವಾಂಟ್ಸ್ ಟು ಗೆಟ್ ಮೋರ್ ಯುನೋ, ನಿಮ್ಮ ಜೊತೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಇವರಿಗೆ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ಇವರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಐ ವಾಂಟ್ ಯು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಪರ್ಸನ್ ನೀವು ಬೇಕಾಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಐ ವಿಲ್ ಅನ್ ಬ್ಲಾಕ್ ಯು. ಸೊ ಯಾರಿಗಾದರೂ ಬ್ಲಾಕ್ ಮಾಡಿದ್ದಾರೆ ಆ್ಯಂಡ್ ನೀವು ಈ ರೀಡಿಂಗ್ ನೋಡ್ತಿದ್ದೀರಾ ಅಂದರೆ ಚಾನ್ಸಸ್ ಇದ್ದಾವೆ ಅಕ್ಟೋಬರ್ ಮಂತಲ್ಲಿ ಇವರು ಅನ್ಬ್ಲಾಕ್ ಮಾಡೋ ಪ್ಲ್ಯಾನ್ ಸಹ ಮಾಡ್ತಿದ್ದಾರೆ. ಐ ನೋ ಯು ಸ್ಟಿಲ್ ಕೇರ್ ಫಾರ್ ಮೀ. ಸೊ ಮೇ ಬಿ ನೀವು ಯಾಕೆ ಮಾಡ್ತಿದ್ದೀರಾ, ಲೈಕ್ ಐ ಡೋಂಟ್ ಕೇರ್ ಯು, ಇವಾಗ ನನಗೆ ನೀವು ಬೇಡ, ಅಥವಾ ನಾನು ನಿಮ್ಮನ್ನ ಇಷ್ಟಪಡ್ತಿಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ನೀವು ಪೈಲ್ ಒನ್ನಲ್ಲಿ ಯಾರ್ಯಾರು ಇದ್ದೀರಾ ನೀವು ಆ ಥರ ಈಗ ಆ್ಯಕ್ಟ್ ಮಾಡ್ತಿರ್ಬೋದು, ಬಟ್ ದಿಸ್ ಪರ್ಸನ್ ನೋಸ್ ದ್ಯಾಟ್ ನೀವು ಅವ್ರಿಗೆ ಇನ್ನೂ ಕೇರ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಓವರಾಲ್ ಹೇಳಬೇಕು ಅಂದರೆ ಗೈಸ್, ಇವೆಲ್ಲ ಮೆಸೇಜಸ್ ನೋಡಿ ನನಗೆ ಅನಿಸ್ತಾ ಇರೋದು, ಇಲ್ಲಿ ದಿಸ್ ಪರ್ಸನ್ ವಾಂಟೆಡ್ ಟು ಬಿ ಯುವರ್ ಫ್ರೆಂಡ್ ಬಿಫೋರ್ ಅಂತ ಕಾಣಿಸ್ತಾ ಇದೆ. ಬಟ್ ಆಮೇಲೆ ಮೇ ಬಿ ಇವ್ರ ಲೈಫಲ್ಲಿ ತುಂಬ ಸ್ಟಕ್ ಇರೋದ್ರಿಂದ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಈ ರಿಲೇಷನ್ಶಿಪ್ನ ಒಂದು ನೇಮ್ ಕೊಡಬೇಕಾ ಬೇಡ ಅಂಥೇಳಿ. ಸೊ ಹಾಗಾಗಿ ದಿಸ್ ಪರ್ಸನ್ ಈಸ್ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. ಆ್ಯಂಡ್ ನೆಕ್ಸ್ಟ್ ಮಂತಲ್ಲಿ ಚಾನ್ಸಸ್ ಇದ್ದಾವೆ ದ್ಯಾಟ್ ಇವರು ಅವರ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೋತಿದ್ದಾರೆ ನಿಮ್ಮ ಹತ್ರ. ಆ್ಯಂಡ್ ನೀವೇನಾದರೂ ಈ ಪರ್ಸನ್ಗೆ ತುಂಬ ಅವಾಯ್ಡ್ ಮಾಡ್ತಿದ್ದೀರಾ ಅಂದರೆ ಮೇ ಬಿ ಆ ಒಂದು ರೀಸನ್ ಸಹ ಇವ್ರಿಗೆ ತುಂಬ ಹರ್ಟ್ ಆಗ್ತಿರ್ಬೋದು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಗೊತ್ತಿದೆ ನೀವು ಈಗಲೂ ಅವ್ರಿಗೆ ಕೇರ್ ಮಾಡ್ತೀರಾ, ಅವ್ರ ಬಗ್ಗೆ ನಿಮಗೆ ತುಂಬ ಯುನೋ ಒಂದು ಅಫೆಕ್ಷನ್ಸ್ ಇದೆ ಅಂತ ಅವ್ರಿಗೆ ಗೊತ್ತಿದೆ. ನ್ಯೂ ಬಿಗ್ನಿಂಗ್ಸ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ಡೆಫಿನೆಟ್ಲಿ ಇದ್ದಾರೆ ಈ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ನೀವು ಬೇಕಾಗಿದ್ದೀರಾ ಅಷ್ಟೇ. ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ಫಾರ್ಮ್, ಲೈಕ್ ಯಾವ ಥರ ರಿಲೇಷನ್ಶಿಪ್ ಇದೆ ನಿಮ್ಮದು, ಫ್ರೆಂಡ್ಶಿಪ್, ಹಸ್ಬೆಂಡ್ ವೈಫ್ ಅಥವಾ ವಾಟ್ ಎವರ್, ಯಾವುದೇ ಒಂದು ರಿಲೇಷನ್ಶಿಪ್ ಇರಲಿ, ಆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ನಿಮ್ಮ ಜೊತೆ ಅನ್ನೋ ಒಂದು ಪ್ಲ್ಯಾನಲ್ಲಿದ್ದಾರೆ. ಬಟ್ ದಿಸ್ ಈಸ್ ದ ಸೀಕ್ರೆಟ್ ಫೀಲಿಂಗ್, ದೇ ವಿಲ್ ಬಿ ಥಿಂಕಿಂಗ್ ಲೈಕ್ ದಿಸ್ ಅಬೌಟ್ ಯು ಇನ್ ದ ಮಂತ್ ಆಫ್ ಅಕ್ಟೋಬರ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಗೈಸ್. ಹಲೋ, ಪೈಲ್ ನಂಬರ್ 2. ಸೊ ಪೈಲ್ ನಂಬರ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡಿ.
ಗಾಳಿ ಗಿಲ್ಲಿ ಹಾರ್ತಾ ಇದ್ದಾವೆ. ಸೊ ಐ ಜಸ್ಟ್ ಕೀಪ್ ಇಟ್ ಇನ್ ಮೈ ಹ್ಯಾಂಡ್. ಓಕೆ, ಸೊ ಫಸ್ಟ್ ಮೆಸೇಜ್ ನೋಡೋಣ. ಡ್ರೀಮಿಂಗ್ ಅಬೌಟ್ ಯು. ಓಕೆ, ದಿಸ್ ಪರ್ಸನ್ ಈಸ್ ಡ್ರೀಮಿಂಗ್ ಅಬೌಟ್ ಯು. ಇವ್ರು ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಅಥವಾ ದೇ ಆರ್ ಇಮ್ಯಾಜಿನಿಂಗ್ ಅ ಲೈಫ್ ವಿತ್ ಯು ಅಂತಲೂ ಹೇಳ್ಬೋದು. ಬಿ ಮೈ ಫ್ರೆಂಡ್. ಓಕೆ, ಸೊ ಈ ಪರ್ಸನ್ ಹೇಳ್ತಿದ್ದಾರೆ ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇರಿ ಕರೆಂಟ್ಲಿ, ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು ಟು ಬಿ ದ ಬೆಸ್ಟ್ ಫ್ರೆಂಡ್ ಟು ದೆಮ್. ಒಂದು ಫ್ರೆಂಡ್ ಥರ ಇರಬೇಕು ಅಂತ ಇವ್ರಿಗೆ ಇಷ್ಟ ಇದೆ ಅಂತ ಕಾಣಿಸ್ತಾ ಇದೆ. ಅಥವಾ ಈವನ್ ಇಫ್ ಹಸ್ಬೆಂಡ್ ವೈಫ್ ಈ ವಿಡಿಯೋ ನೋಡ್ತಿದ್ದೀರಾ, ನಾವು ಯಾವ ಥರ, ಸೊ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಒಂದು ಫ್ರೆಂಡ್ಲಿ ಕನೆಕ್ಷನ್ ಇರುತ್ತೆ, ಆ ಕನೆಕ್ಷನ್ ಅವ್ರಿಗೆ ಬೇಕಾಗಿದೆ, ಈ ಥರ ನೋಡ್ಬೋದು. ಆಯಿತಾ, ಯು ಪ್ಲೀಸ್ ಡೋಂಟ್ ಪ್ರೆಷರ್ ಮೀ ಬರ್ತಾ ಇದೆ. ಐ ಥಿಂಕ್ ನೀವು ಈ ಪರ್ಸನ್ ತುಂಬ ಪ್ರೆಷರ್ ಮಾಡ್ತಿದ್ದೀರಾ, ತುಂಬ ಏನೋ ಒತ್ತಾಯ ಮಾಡ್ತಿದ್ದೀರಾ, ಅಥವಾ ತುಂಬ ಟೆನ್ಷನ್ಸ್ ಕೊಡ್ತಿದ್ದೀರಾ, ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀರಾ, ವಾಟ್ ಎವರ್ ಯು ಆರ್ ಡೂಯಿಂಗ್. ಅಕ್ಟೋಬರ್ ಮಂತಲ್ಲಿ ದಿಸ್ ಪರ್ಸನ್ ಡೋಂಟ್ ವಾಂಟ್ ದ್ಯಾಟ್. ದಿಸ್ ಈಸ್ ವಾಟ್ ಅವ್ರಿಗೆ ಮೇ ಬಿ ಐ ಆಮ್ ಸೀಯಿಂಗ್. ಓಕೆ, ಒನ್ ಸೆಕೆಂಡ್. ಮೈ ಆ್ಯಂಗರ್ ಮೆಲ್ಸ್ ವೆನ್ ಐ ಸೀ ಯುವರ್ ಫೇಸ್. ಓಕೆ, ದಿಸ್ ಈಸ್ ಫಾರ್ ಶೋರ್ ದಿಸ್ ಪರ್ಸನ್ ಈಸ್ ವೆರಿ ಆ್ಯಂಗ್ರಿ. ಅಂದರೆ ತುಂಬ ಕೋಪ ಬೇಗ ಬರ್ಬೋದು ಇವ್ರಿಗೆ. ಫೈಲ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳ್ತಿರೋದು, ಅವ್ರಿಗೆ ಬೇಗ ಕೋಪ ಬರ್ಬೋದು. ಆ್ಯಂಡ್ ನೀವು ಅವ್ರಿಗೆ ತುಂಬ ಪ್ರೆಷರೈಸ್ ಮಾಡ್ತೀರಾ ಅಂತಲೂ ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ಈಸ್ ಟೆಲ್ಲಿಂಗ್ ಲೈಕ್ ಇವರಿಗೆ ನಿಮ್ಮ ಫೇಸ್, ನಿಮ್ಮ ವಾಯ್ಸ್, ಅಥವಾ ನಿಮ್ಮನ್ನು ಕೇಳಿದ ತಕ್ಷಣ, ನಿಮ್ಮನ್ನ ನೋಡಿದ ತಕ್ಷಣ, ಸ್ಪೆಷಲಿ ಯುವರ್ ಫೇಸ್ ಮೆನ್ಷನ್ ಆಗಿದೆ ಇಲ್ಲಿ. ಸೊ ನಿಮ್ಮ ಫೇಸ್ ನೋಡಿದ ತಕ್ಷಣ ಅವ್ರು ಕರ್ಗೆ ಹೋಗ್ಬಿಡ್ತಾರೆ, ಅವರಿಗೆ ಕೋಪ ಎಲ್ಲ ಹೋಗ್ಬಿಡತ್ತೆ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್ ಆ್ಯಕ್ಚುಲಿ. ದಿರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ. ಸೊ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಹೈಡಿಂಗ್ ಫ್ಯೂ ಥಿಂಗ್ಸ್ ಅಂತಲೂ ಹೇಳ್ಬೋದು, ಅಥವಾ ತುಂಬ ಫೀಲಿಂಗ್ಸ್ ಇದ್ದಾವೆ, ದೇ ವಾಂಟ್ ಟು ಎಕ್ಸ್ಪ್ರೆಸ್ ಅಂತ ಕಾಣಿಸ್ತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಇವ್ರು ಹೇಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನಿಮಗೆ ಅವ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಗೊತ್ತಿಲ್ಲ ಅನ್ನೋ ಮೆಸೇಜು ಬರ್ತಾ ಇದೆ. ಸೊ ಐ ಥಿಂಕ್ ಟಾಕ್ ಟು ದೆಮ್, ಬಿಕಾಸ್ ಮಾತಾಡೋದ್ರಿಂದನೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಫ್ ದೇರ್ ಇಸ್ ಸಮಥಿಂಗ್ ರೈಟ್. ಐ ಲೈಕ್ ಯು. ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಲೈಕ್ಸ್ ಯು ಗೈಸ್. ದಿಸ್ ಈಸ್ ಅ ಕನ್ಫರ್ಮೇಷನ್ ಮೆಸೇಜ್ ದಟ್ ದಿಸ್ ಪರ್ಸನ್ ಲೈಕ್ಸ್ ಯು. ಇಟ್ ಈಸ್ ಕಾಂಪ್ಲಿಕೇಟೆಡ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ರಿಲೇಷನ್ಶಿಪ್ ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಅಂತಲೂ ಬರ್ತಾ ಇದೆ ಮೆಸೇಜಲ್ಲಿ. ಐ ವಿಲ್ ಮ್ಯಾರಿ ಯು. ವಾವ್, ದಿಸ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್. ಐ ಕೀಪ್ ದಿಸ್. ಸೊ ಐ ವಿಲ್ ಮ್ಯಾರಿ ಯು ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮ ಜೊತೆ ಮದುವೆ ಆಗಬೇಕಂತಿದ್ದಾರೆ, ಇನ್ನೂ ಮದುವೆ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಮದುವೆ ಆಗೋ ಚಾನ್ಸಸ್ ಇದೆ ಇವ್ರ ಜೊತೆ. ಯು ಆರ್ ಮೈ ಸೋಲ್ ಮೇಟ್. ಓಕೆ, ಐ ಥಿಂಕ್ ದಿಸ್ ಪರ್ಸನ್ ಥಿಂಕ್ಸ್ ದಟ್ ಯು ಆರ್ ದೇರ್ ಸೋಲ್ ಮೇಟ್. ಸೋಲ್ ಮೇಟ್ ಕನೆಕ್ಷನ್ ಬಗ್ಗೆ ಇವರಿಗೊಂದು ಏನು ಫೀಲಿಂಗ್ಸ್ ಬರ್ತಾ ಇರ್ಬೋದು. ಐ ಆಮ್ ಓಕೆ, ಯು ಆರ್ ಮೈನ್ ಆ್ಯಂಡ್ ಐ ಆಮ್ ಯುವರ್ಸ್. ಇವ್ರಿಗೆ ಅನಿಸುತ್ತೆ ದಟ್ ನೀವಿಬ್ಬರು ಹೇಳ್ತಾರಲ್ವ, ಲೈಕ್ ಫಾರ್ ಈಚ್ ಮೇಡ್ ಫಾರ್ ಈಚ್ ಅದರ್ ಅಂತ, ಆ ಥರ ಇವರಿಗೊಂದು ಫೀಲಿಂಗ್ಸ್ ಡೆಫಿನೆಟ್ಲಿ ಇದೆ ಅಂತ ಬರ್ತಾ ಇದೆ. ಇವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ನೀವು ಅವರ ಒಬ್ಬ ಸೋಲ್ ಮೇಟ್ ಆಗಿದ್ದೀರಾ ಅಂತ. ಆಯಿತಾ, ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಮ್ಯಾರಿ ಯು, ಬಿಕಾಸ್ ಐ ವಿಲ್ ಮ್ಯಾರಿ ಯು ಬರ್ತಾ ಇದೆ. ಸೊ ಚಾನ್ಸಸ್ ಇದ್ದಾವೆ, ಪೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ, ಈ ಪರ್ಸನ್ ಮೈಂಡಲ್ಲಿ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಒಂದು ಫೀಲಿಂಗ್ಸ್ ಡೆಫಿನೆಟ್ಲಿ ಇದೆ. ಅಕ್ಟೋಬರ್ ಮಂತಲ್ಲಿ ದೇ ಮೇ ಎಕ್ಸ್ಪ್ಲೇನ್ ಆಲ್ಸೋ ಇಟ್ ಈಸ್ ಕಾಂಪ್ಲಿಕೇಟೆಡ್ ಅಂತಲೂ ಬರ್ತಿದೆ. ಸೊ ಎಲ್ಲೋ ಒಂದು ಕಡೆ ಇವರಿಗೆ ರಿಲೇಷನ್ಶಿಪ್ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಇದೆ. ಸೊ ಬಟ್ ದ ಆನ್ಸರ್ ಇಸ್ ದೇ ಲೈಕ್ ಯು. ಓಕೆ, ಸೊ ಅವ್ರು ಇಷ್ಟಪಡ್ತಿದ್ದಾರೆ ನಿಮ್ಮನ್ನು, ಬಟ್ ಕಾಂಪ್ಲಿಕೇಷನ್ ತುಂಬ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಿದೆ. ಬಿಕಾಸ್ ಈ ಪರ್ಸನ್ಗೆ ತುಂಬ ಹೇಳೋದಿದೆ ಆ್ಯಕ್ಚುಲಿ ನಿಮ್ಮ ಹತ್ರ, ಬಟ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಮ್ ಸ್ಟಿಲ್. ನಿಮಗೆ ಆ್ಯಕ್ಚುಲಿ ಅವ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಟೆಲ್ ಯು ಆಲ್ಸೋ. ಓಕೆ, ಬಿಫೋರ್ ಗಿವಿಂಗ್ ಎನಿ ಕಮಿಟ್ಮೆಂಟ್, ಮೈ ಆ್ಯಂಗರ್ ಮೆಲ್ಸ್ ವೆನ್ ಐ ಸೀ ಯುವರ್ ಫೇಸ್. ಸೊ ಈ ಪರ್ಸನ್ಗೆ ಯಾವುದೇ ರೀತಿಯ ಕೋಪ ಬಂದ್ರೂ ಟ್ರಸ್ಟ್ ಮೀ ಗೈಸ್, ನಿಮ್ಮ ಫೇಸ್ ನೋಡಿದ ತಕ್ಷಣ ದಿಸ್ ಪರ್ಸನ್ ವಿಲ್ ಬಿಕಮ್ ಕಾಮ್ ಅಂತ ಮೆಸೇಜ್ ಬರ್ತದೆ. ಆ್ಯಂಡ್ ಮೇನ್ಲಿ ನನಗೆ ಯಾಕೋ ಸ್ಯಾಕ್ ಈ ರೀಡಿಂಗಲ್ಲಿ ಅನಿಸ್ತಿರೋದು, ಇವರಿಗೆ ಮೇನ್ಲಿ ಒಬ್ಬ ಫ್ರೆಂಡ್ ಬೇಕಾಗಿದೆ. ಸೊ ದ್ಯಾಟ್ ಫ್ರೆಂಡ್ ದೇ ಆರ್ ಸರ್ಚಿಂಗ್ ಇನ್ ಯು, ನಿಮ್ಮಲ್ಲಿ ಅವ್ರು ಹುಡುಕ್ತಿದ್ದಾರೆ ಅನ್ನೋ ಮೆಸೇಜು ಇದೆ ಇಲ್ಲಿ. ಸೊ ಐ ಥಿಂಕ್ ಬಿ ದೇರ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತೀನಿ. ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಡ್ರೀಮು ಮಾಡ್ತಾ ಇರ್ತಾರೆ. ಆ್ಯಂಡ್ ದ ಲಾಸ್ಟ್ ಮೆಸೇಜ್ ಆ್ಯಮ್ ಗೆಟಿಂಗ್ ಇಸ್ ಯು ಪ್ಲೀಸ್ ಡೋಂಟ್ ಪ್ರೆಷರ್ ಮೀ. ಸೊ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ತುಂಬ ಪ್ರೆಷರೈಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ದೇರ್ ಅಕ್ಟೋಬರ್ ಮಂತ್ ಸೀಕ್ರೆಟ್ ಲವ್ ಫೀಲಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ.